ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ನಾಲ್ಕನೇ ಸ್ವಾತಂತ್ರ್ಯೋತ್ಸವ ಹಾಗೂ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಶುಭಾಶಯಗಳು ನನ್ನ ಹೆಸರು ಪ್ರಥಮ ಬಿಯಾರ್ ನಾನು ಓದುತ್ತಿರುವ ತರಗತಿ ಒಂಬತ್ತನೇ ತರಗತಿ ನಾನು ಓದುತ್ತಿರುವ ಶಾಲೆ ವಿಜಯವಿಠಲ ವಿದ್ಯಾಶಾಲ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಕೇಂದ್ರ ಸರ್ಕಾರ ಹಾಕಿಯ ಮಾಂತ್ರಿಕ ಹಾಕಿಯ ದಿಗ್ಗಜರಾದ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮ ಸ್ಮರಣೆಗಾಗಿ ಪ್ರತಿ ವರ್ಷ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈಗ ವಿಷಯಕ್ಕೆ ಬರೋಣ ನಾನು ತೆಗೆದುಕೊಂಡಿರುವ ಚ ಕ್ರೀಡೆ ಹಾಕಿ ಮೈದಾನದ ಹಾಕಿ ಹಾಕಿಯು ಅತ್ಯಂತ ಪ್ರಸಿದ್ಧ ಕ್ರೀಡೆ ವಿಶ್ವದ ಪ್ರಮುಖ ಕ್ರೀಡೆಗಳಲ್ಲಿ ಹಾಕಿಯೂ ಒಂದು ಇದನ್ನು ಪ್ರಮುಖ ದೇಶಗಳು ಆಡುತ್ತವೆ ಇದು ಭಾರತ ಹಾಗೂ ಪಾಕಿಸ್ತಾನದ ರಾಷ್ಟ್ರೀಯ ಕ್ರೀಡೆಯೂ ಆಗಿದೆ ಹಾಕಿಯ ಮೂಲವನ್ನು ನಾವು ಕೆದಕಿದರೆ ಕ್ರಿಷ್ಟಪೂರ್ವ ಐನೂರರಕ್ಕೆ ಹೋಗಬೇಕಾಗುತ್ತದೆ ಆಗ ಕೊಂಬುಗಳು ಮತ್ತು ಕಲ್ಲುಗಳಿಂದ ಆಡುತ್ತಿದ್ದ ಈ ಆಟವು ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಬ್ಲ್ಯಾಕ್ ಎಂಬ ಲಂಡನ್ನಿನ ಕ್ಲಬ್ಬಿನಲ್ಲಿ ಈ ಆಟಕ್ಕೆ ಒಂದು ಮಾನ್ಯತೆ ಸಿಕ್ಕಿತು ಈ ಆಟವು ಪರಸ್ಪರ ಹನ್ನೊಂದು ಜನರಿರುವ ಎರಡು ತಂಡಗಳು ಆಡುತ್ತವೆ ಒಂದು ತಂಡದಲ್ಲಿ ಹತ್ತು ಜನ ಇರುತ್ತಾರೆ ಜೊತೆಗೆ ಒಬ್ಬ ಗೋಲ್ಕೀಪರ್ ಇರುತ್ತಾನೆ ಎದುರಾಳಿ ತಂಡದ ಗೋಲ್ ಪೆಟ್ಟಿಗೆಗೆ ಹೊಡೆದು ಒಂದು ಗೋಲ್ ಸಿಗುತ್ತದೆ ಇದೇ ರೀತಿ ಸಮಯ ಆಗುವವರೆಗೆ ಮಾಡಿದಾಗ ಯಾರು ಅತಿ ಹೆಚ್ಚು ಗೋಲನ್ನು ಗಳಿಸುತ್ತಾರೋ ಅವರೇ ವಿಜಯಿಗಳಾಗುತ್ತಾರೆ ಹೀಗೆ ಈ ಕ್ರೀಡೆಯು ಸಾವಿರದ ಒಂಬೈನೂರ ಎಂಟರಲ್ಲಿ ಒಲಂಪಿಕ್ಗೆ ಪಾದಾರ್ಪಣೆ ಮಾಡಿತ್ತು ಅನಿವಾರ್ಯ ಕಾರ್ಯಗಳಿಂದ ಇದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಇದನ್ನು ತೆಗೆದುಹಾಕಲಾಯಿತು ಅದೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಜನವರಿ ಏಳು ಪ್ಯಾರಿಸ್ನಲ್ಲಿ ಅಂತಾರಾಷ್ಟ್ರೀಯ ಹಾಕಿಯ ಒಕ್ಕೂಟ ಸೇರಿತು ಅದು ನಿರ್ಮಾಣವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹಾಕಿಯನ್ನು ಮತ್ತೆ ಒಲಂಪಿಕ್ಗೆ ಸೇರಿಸಿಕೊಳ್ಳಲಾಯಿತು ಭಾರತ ತಂಡವು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಸತತವಾಗಿ ಒಲಿಂಪಿಕ್ನಲ್ಲಿ ಹಾಕಿಯಲ್ಲಿ ಚಿನ್ನದ ಪದಕವನ್ನು ಗಳಿಸಿದೆ ಪಾಕಿಸ್ತಾನ ತಂಡವು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆಂಟು ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತ್ ನಾಲ್ಕರಲ್ಲಿಯೂ ಚಿನ್ನದ ಪದಕವನ್ನು ಗಳಿಸಿದೆ ಕೃತಕ ಮ್ಯಾಟ್ಗಳ ಪ್ರಭಾವದಿಂದ ಭಾರತ ಪಾಕಿಸ್ತಾನವು ಮುಗ್ಗರಿಸಿ ಆಸ್ಟ್ರೇಲಿಯಾ ಜರ್ಮನಿಯಂಥ ತಂಡಗಳು ಮೇಲೆದ್ದಿವೆ ನಮ್ಮ ಭಾರತದ ಪ್ರಮುಖ ಆಟಗಾರರಾದ ಧ್ಯಾನ್ ಚಂದ್ ಬಲ್ಬೀರ್ ಸಿಂಗ್ ಧನ್ರಾಜ್ ಪಿಲ್ಲೈ ಇಂಥವರು ನಮ್ಮ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಹೀಗೆ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸುತ್ತೇವೆ ಧನ್ಯವಾದಗಳು